ಎಲ್ಲರಿಗೋಸ್ಕರ. ಬ್ಯೂಟಿಫುಲ್ ಸಾಂಗ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೇಕಿಂಗ್ ವೈಸು ಆ್ಯಂಡ್ ಪೃಥ್ವಿ ಮತ್ತು ಮಿಲನ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪೃಥ್ವಿ ನಾನು ಕ್ಲೋಸಪ್ಸಲ್ಲಿ ನೋಡಿದೆ, ಅಂದರೆ ಅವ್ರ ಒಬ್ಬರದೇ ಸೋಲೋ ಶಾಟ್ ಇದ್ದಾಗ. ಮಿಕ್ಕಿ ಟೈಮೆಲ್ಲ ನಾನು ಆಬ್ವಿಯಸ್ಲಿ ಮಿಲನ ನೋಡ್ತಾ ಇದ್ದೆ ಜಾಸ್ತಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಶೂಟಿಂಗ್ ಮಾಡುವಾಗ ಹೇಳ್ತಾ ಇದ್ದೆ, ಹಿಂಗೆ 10 hours ಅಂಡರ್ ವಾಟರ್ಲ್ಲಿ ಶೂಟ್ ಮಾಡಿದ್ರು ಮುಗಿದ ಮೇಲೆ ಬಂದಿದ್ದಲ್ಲ, ಅಂದರೆ ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ಹಿಂಗೆ ಹಿಂಗೆ ಎಲ್ಲರೂ ಬೈಕೋತಾ ಇದ್ರು. ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ನೀರೊಳಗಡೆ ಏನು ಮಿಲನಾಗ ಏನು ಹಂಗೇನು ಚಿಂತೆ ಇಲ್ಲ. ಸೊ ಅವರು ಆ ಸಮುದ್ರದ ಮಧ್ಯದಲ್ಲಿ ಎಸೆದ್ರು ನಂಗೆ ತೊಂದರೆ ಇಲ್ಲ, ಅವ್ರು ಈಜ್ಕೊತಾರೆ ಅಂತ ಗೊತ್ತು. ಅಂದರೆ ಅಷ್ಟು ಈಸಿಯಾಗಿ ಅಂತ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ಅವರೆಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ನನಗೆ ಸಾಂಗ್ಗಳಲ್ಲಿ. ಆ್ಯಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ, ನನಗೆ ಫಸ್ಟ್ ಟೈಮ್ ನಾನು ಫಿಲಮ್ ನೋಡಿದ್ದು, ದಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು. ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬರೋದು ಅವ್ರದ್ದು ಕ್ಯಾರೆಕ್ಟ್ರು. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್, ಅಂದರೆ ತುಂಬ ಅಪರೂಪ ಆ ಥರದ ಆರ್ಟಿಸ್ಟ್ ಇರೋದು. ಆ್ಯಂಡ್ ಅವರಿಬ್ರ ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ, ಯಾಕಂದರೆ ಮಿಲನನೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಸೊ ಪೃಥ್ವಿ ಅವ್ರಿಗೆ ತುಂಬ ಒಳ್ಳೆ ನಟ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಅದನ್ನು ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಹೇಳ್ತಿದ್ದಾರೆ. ನನಗೆ ಹೇಳಕ್ಕೆ ಬಂದರು, ನಾನು ಜನರಲಿ ಅವ್ರದ್ದು ಸ್ಕ್ರಿಪ್ಟ್ಗಳು ಕೇಳಕ್ಕೆ ಹೋಗಲ್ಲ, ಬೇಡ ಬೇಡ ನೋಡ್ತೀನಿ ಸುಮ್ಮನೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮಾಡು ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಇದು, ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಂದು ಅವ್ರದ್ದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ತಾ ಇದೆ. ಸೊ ಯಾವಾಗಲೂ ನಂದು ಮಿಲನಾಗ ಜಾಸ್ತಿ ಇದು ಬರ್ತಾನೆ ಇರ್ತಿತ್ತು, ಸೊ ಈಗ ಬೇರೆ ಬರ್ತಾ ಇದೆ. ಅದೊಂದು ಖುಷಿ ಇದೆ. ಆ್ಯಂಡ್ ಇನ್ನೂ ಲಾಂಗ್ ವೇಟಿಗೂ ಮಿಲನಾಗೆ ಮಾಡ್ತಾ ಇರಿದೆ ಇದರ ಸಿನಿಮಾಗಳು ಒಳ್ಳೇದಾಗಲಿ. ಫಸ್ಟ್ಲಿ ನಮಗೆ ಈ ಬುಡಾಪೆಸ್ಟ್ ಪ್ಲಾನಿಂಗ್ ಎಲ್ಲ ನಮ್ಮವರೆಗೂ ಬಂದೇ ಇಲ್ಲ, ಇವತ್ತೇ ಗೊತ್ತಾಗ್ತಿರೋದು ನಂಗೆ. ಅದೆಲ್ಲ ಗೊತ್ತಾಗಿದ್ದಿದ್ರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ. ಬಟ್ ಎನಿವೇ, ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದೀವಿ. ಅಫ್ಕೋರ್ಸ್ ಅವರು ಈ ಥರ ಪೂಲ್ ಒಳಗಡೆ ನೀರು ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಎಕ್ಸೈಟ್ ಆಯಿತು. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಅದು ಫ್ಯಾಕ್ಟು. ನಾನು ಮನೆಗೆ ಹೋಗಿ ತುಂಬ ಬೈಕೊಂಡಿದ್ದೀನಿ ಸರ್, ಸಾರಿ. ಅಂದರೆ ಅದು ಗೊತ್ತಿಲ್ಲ, ಅವತ್ತು ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೊಂದು ಬಟ್ಟೆ ಎಷ್ಟೋ ಮೀಟರ್ಸ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು. ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾ ಇತ್ತು, ಮತ್ತು ಆಚೆ ಬರಬೇಕು ನೀರೊಳಗೆ ಹೋಗ್ಬೇಕು. ಸೊ ಊಟ ತಿಂಡಿನೂ ಸರಿ ಮಾಡೋಕ್ಕಾಗಲಿಲ್ಲ ಅವತ್ತು. ಅಂದರೆ ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ನಾನು ತುಂಬ ಕಷ್ಟಪಟ್ಟಿರೋ ದಿನ ಅವತ್ತು ಶೂಟಿಂಗ್ ಅಂತ. ಸೊ ಅವತ್ತು ಔಟ್ಪುಟ್ ಬಗ್ಗೆ ಚಿಂತೆ ಹೋಗ್ಬಿಡ್ತು. ಆಫ್ಟರ್ 1-2-3 hours ಆದಮೇಲೆ ಪೇಷನ್ಸ್ ಎಲ್ಲ ಹೋಗಿ ಹೆಂಗಾರು ಬರಲಿ ಮುಗಿಸ್ಬಿಟ್ಟು ಕಳಿಸಿ ನಮ್ಮನ್ನ ಅಂತ, ಆ ಥರ ಅಷ್ಟು ಫ್ರಸ್ಟ್ರೇಟ್ ಆಗೋಗಿತ್ತು. ಬಟ್ ಇವತ್ತು ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ವರ್ತ್ ಅನ್ಸುತ್ತೆ. ಬಿಕಾಸ್ ಎಲ್ಲ ಸಾಂಗ್ ನಾವು ಆರ್ಟಿಸ್ಟ್ಗಳಾಗಿ ಹೆಚ್ಚು ಕಮ್ಮಿ ಎಲ್ಲ ಸಿಮಿಲರ್ ಸಾಂಗ್ಸೇ ಮಾಡ್ತಾ ಇರ್ತೀವಿ, ಡ್ಯುಯೆಟ್ ಸಾಂಗ್ ಇರ್ಬೋದು, ಡ್ಯಾನ್ಸ್ ನಂಬರ್ ಇರ್ಬೋದು. ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್, ನಕುಲ್ ಅವ್ರು ಹಾಡಿರೋದು ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದೊಂದು ನನ್ನ ಫೀಲಿಂಗ್. ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನಿಮಾಗೆ, ಯಾಕಂದರೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್. ಸೊ ಅವ್ರು ನಮ್ಮ ಸಿನಿಮಾಗೆ ರೀರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ. ಅವ್ರು ಹೇಳಿದ್ರು ನಾಸ್ಟಾಲ್ಜಿಕ್ ಆಯಿತು ನನಗೆ ಲವ್ ಮೋಕ್ಟೇಲ್ 2 ಆದಮೇಲೆ ಈ ಸಿನಿಮಾ ಮಾಡ್ಬೇಕಾರೆ ಅಂತ. ಆ ಥರ ಎಲ್ಲ ಏನಿಲ್ಲ, 3 ಸಾಂಗ್ಸ್ ಕೊಡಿ ಅಂತ 3 ತಿಂಗಳಾಯ್ತು ಕೇಳಿ, ಇನ್ನೂ ಮಾಡಿಲ್ಲ. ಸೊ ಹೀ ಇಸ್ ವೆರಿ ಬ್ಯುಸಿ, ಬಟ್ ಇಟ್ಸ್ ವರ್ತ್, ಹೀ ಇಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ಆಮೇಲೆ ಪೃಥ್ವಿ ಕೂಡ, ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡೋಕ್ಕೆ ಮುಂಚೆ ನಾನು ಎಲ್ಲಿ ಕೆರೆಯಲ್ಲಿ ಅಲ್ಲಿ ಇಲ್ಲಿ ಈಜ್ ಹೊಡಿತಿದ್ದೀನಿ ನನಗೆ ಬರಲ್ಲ ಅಂತೆಲ್ಲ, ಬಟ್ ಈ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ಅಂದರೆ ನೀವು ಆ ಬ್ರೆತ್ ಕಂಟ್ರೋಲ್ ಮಾಡಿಕೊಂಡು ನೀರು ಒಳಗಡೆ ನೀವಾಗಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ. ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯಿತು. ಕಾಸ್ಟ್ಯೂಮ್ಸ್ ತುಂಬ ಇದಾಗಿರಲಿಲ್ಲ ಅಷ್ಟೇ. ಸೊ ಈ ಥರ ನಮ್ಮ ತಂಡದವರು ಬುಡಾಪೆಸ್ಟ್ದೆಲ್ಲ ಹೇಳ್ದಲ್ಲೆ ನಮ್ಮನ್ನು ಬಕರ ಮಾಡಿ ಕೊನೆಗೆ RR ನಗರ್ ಪೂಲಲ್ಲೇ ಇಳಿಸ್ಬಿಟ್ಟು ಮುಗಿಸಿದ್ರು ಸಾಂಗ್ನ. ಬಟ್ ಥ್ಯಾಂಕ್ ಯು ಫಾರ್ ದ ಥಾಟ್. ಆ್ಯಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ಜ್ಞಾಪಿಸ್ಕೋಬೇಕು, ಬಿಕಾಸ್ ಇಟ್ಸ್ ಹಿಸ್ ಐಡಿಯಾ. ಮೋಕಬೌಟ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಇಟ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಆ್ಯಂಡ್ ಸಾಂಗ್ ಕಾಂಪ್ಲಿಮೆಂಟ್ ಆಗ್ತಿದೆ, ವಿಜುವಲಿ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಟ್, ಪ್ರೊಡ್ಯೂಸರ್ ಸಪೋರ್ಟ್ ಇಲ್ದಲೇ ಡೆಫಿನೆಟ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ಯಾರು ರಿಸ್ಕ್ ತೊಗೊಳ್ಳಲ್ಲ ದುಡ್ಡು ಅಂತ ಬಂದಾಗ. ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಂಡ್ ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ನಮ್ಮ ಡೇ 1 ನೋಡ್ಕೊಂಡು ಬರ್ತಾ ಇದ್ದೀನಿ, ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ. ಸೊ ಅಂಥ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು.
ಮಾಡಬೇಕು ಹೆಚ್ಚು ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನವೀನ್ ಸರ್, ನಮ್ ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾನು. ಪಾಪ ನಮ್ಮನ್ನ ಈ ತರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು, ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗಕ್ಕೆ ಶುರುವಾದಾಗ ಅವರು ಇಳಿದ್ಬಿಟ್ರು ನೀರಿಗೆ. ಸರ್, ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ 10 hours ನಮ್ಮ ನಿರ್ದೇಶಕರು ನೀರಲ್ಲೇ ಇದ್ರು. ನಾವೇ ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್, ನಿಮ್ದೇನು ಶಾರ್ಟ್ ತೆಗಿಯಲ್ಲ, ಹೋಗಿ ನಾವು ಹೆಂಗೂ ಮಾಡಲೇಬೇಕು, ನಮಗೆ ಆಪ್ಷನ್ ಇಲ್ಲ, ನೀವು ಹೋಗಿ ಅಂತ. ಬಟ್ ಅವ್ರು ನೀರಿಂದ ಎದ್ದೇ ಹೋಗಲಿಲ್ಲ, 10 hours ನೀರಲ್ಲೇ ಇದ್ರು ನಮ್ಮ ನಿರ್ದೇಶಕರು. ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್. ಅಂದ್ರೆ ಅವ್ರನ್ನ ಅವ್ರು ಬೈಸ್ಕೋಬಾರದು ಅಂತ, ಏನ್ ಸರ್ ಇಷ್ಟು ತಮ್ಮನ್ನ ಇರ್ಸಿದಿರಾ, ನೀವಿರಿ ನೋಡೋಣ ನಿಮ್ ಕೈಲಿ ಆಗುತ್ತೆ ಅನ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ಲು. ಅದೊಂಥರ ಒಳ್ಳೆ ಟ್ರಿಕ್ ಆಕ್ಚುಲಿ. ಆಮೇಲೆ ತಂಡದವ್ರನ್ನೆಲ್ಲ ಅವ್ರನ್ನ ಜೊತೆ ಇಳಿಸ್ಕೊಳಕ್ ನೋಡಿದ್ರು ಯಾರು ಇಳಿಲಿಲ್ಲ. ಸೊ ಪಾಪ ಅವರೊಬ್ರೆ ನಿಂತಿದ್ರು ನೀರಲ್ಲಿ ಫುಲ್ ಡೇ. ಹೌದು, ಇದಕ್ಕೆ ನಾವು ಕ್ವಾಲಿಟಿ ಅಲ್ಲಿ FME ಅಂತ ಹೇಳ್ತೀವಿ, ಫೇಲ್ಯೂರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್ ಅಂತ. ಮುಂಚೆನೆ ಪ್ರಿಪೇರ್ ಆಗ್ಬಿಟ್ಟು ರೆಡಿ ಆಗ್ಬಿಡೋದು ಅಂತ. ಅದು ಆ ವಿಚಾರಕ್ಕೆ ಬರ್ತೀನಿ ಈಗ. ಸೊ ಗೊತ್ತಿಲ್ಲ, ನಾನು ಪೃಥ್ವಿ ಕೇಳ್ತಾನೆ ಇದೀವಿ ಇವ್ರನ್ನ, ಸರ್ ಸಾಂಗ್ ತೋರಿಸಿ, ಸಾಂಗ್ ತೋರಿಸಿ, ಸಾಂಗ್ ತೋರಿಸಿ. ಬಿಕಾಸ್ ವಿ ಆರ್ ಕ್ಯೂರಿಯಸ್. ಆ್ಯಂಡ್ ಅಷ್ಟು ಕಷ್ಟಪಟ್ಟಿದ್ದೀವಿ ಸರ್, ಸಾಂಗೇ ನೋಡಿಲ್ಲ, ಒಂದ್ಸತಿ ಎಡಿಟಲ್ಲಿ ನೋಡಿದ್ದು ಆನ್ಲೈನ್ ಎಡಿಟ್ ಮಾಡ್ಬೇಕಾದ್ರೆ. ಅವ್ರು ಇಲ್ಲಿವರೆಗೂ ಸಾಂಗ್ ತೋರಿಸಿಲ್ಲ, ಅವ್ರ ಫೋನಲ್ಲೇ ಇದೆ. ಮೊನ್ನೆ ನವೀನ್ ಸರ್ ಹೇಳಿದ್ರು ಪ್ರೊಡ್ಯೂಸರ್, ಇಲ್ಲ ಅವ್ರ ಫೋನಲ್ಲಿದೆ, ಸುಳ್ಳು ಹೇಳ್ತಾ ಇದಾರೆ ಅಂತ. ಏ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ, ಯಾವತ್ತು ಕೇಳಿದ್ರು ನಾಳೆ ತರ್ತೀನಿ ಅನ್ನು. ನಾಳೆ ಸರ್ ಎಲ್ಲಿ ಸರ್? ಓ, ಲ್ಯಾಪ್ಟಾಪ್ ಮರ್ತು ಬಂದ್ಬಿಟ್ಟೆ. ಸರ್ ಇದು ಫೋನಲ್ಲಿ ಇದೆ ಅಂತಲ್ಲ. ಇಲ್ಲ ಫೋನಲ್ಲಿ ಇಲ್ಲ, ಎಲ್ಲ ಏನೋ ಫೋನು ಇದಾಗೋಯ್ತು. ಏನೋ ಏನಾಗೋಯ್ತು? ಸರ್ ಹಾಂ, ಸ್ಟಕ್ ಆಯ್ತು, ಕ್ರ್ಯಾಶ್ ಆಯ್ತು, ಏನೇನೆಲ್ಲ ಸುಳ್ಳು ಹೇಳಿದಾರೆ. ಸೊ ಇವತ್ತು ನನಗೂ ಕೃಷ್ಣ ಅವ್ರಿಗೂ ಒಟ್ಟಿಗೆ ಗಿಫ್ಟ್ ಕೊಟ್ಟಿರೋದು ನೀವು ಈ ಸಾಂಗ್. ಗೊತ್ತಿಲ್ಲ ಯಾಕೆ ತೋರಿಸಿರ್ಲಿಲ್ಲ ಅವರು ಅಂತ, ಒಂಥರ ಸರ್ಪ್ರೈಸ್ ಆಗಿ ತೋರಿಸೋಣ ಎಲ್ರಿಗೂ, ಯಾಕೆ ಸುಮ್ಮನೆ ಇದ್ಯಾಕೆ ಹಾಕಿದ್ದೀರಾ, ಇದ್ಯಾಕೆ ಈ ಶಾರ್ಟ್ ಇದೆ, ಅದೇನಿದೆ ಅಂತ ಕೇಳ್ಬಿಡ್ತೀವಿ ಅಂತಲೂ ಇರ್ಬೋದು, ಗೊತ್ತಿಲ್ಲ. ಬಟ್ ತೋರಿಸಿರ್ಲಿಲ್ಲ ಇಷ್ಟು ದಿನ. ಬಟ್ ಎನಿವೆ, ಐ ಥಿಂಕ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಟ್ರೇಲರ್. ಟ್ರೇಲರು ತೋರಿಸಿಲ್ಲ ನಮಗೆ ಫುಲ್, ಇಲ್ಲ ಸರ್ ತೋರಿಸಿದ್ರು, ಸಾರಿ, ಟ್ರೇಲರ್ ತೋರಿಸಿದ್ದಾರೆ. ಟ್ರೇಲರ್ ತುಂಬ ಅದ್ಭುತವಾಗಿದೆ. ಅಂದರೆ ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಆ್ಯಂಡ್ ನಾವು ಸಿನಿಮಾಲಿ ಏನು ಹೇಳಕ್ಕೆ ಹೊರಟಿದ್ವಿ ಅದನ್ನು ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ಫ್ಯಾಮಿಲಿ ಕೂತ್ ನೋಡೋಂಥ ಸಿನಿಮಾ ಇದು. ಟ್ರೇಲರ್ ವಿಚಾರ ಟ್ರೇಲರ್ ಲಾಂಚಲ್ಲಿ ಮಾತಾಡ್ಬೋದು. ಬಟ್ ಐ ಸ್ಟಿಲ್ ವಾಂಟ್ ಟು ವಿಶ್ ಬೋತ್ ನವೀನ್ ನವೀನ್ ಸರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಲ್ ದಿ ವೆರಿ ಬೆಸ್ಟ್. ಇಂಥ ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಥ್ಯಾಂಕ್ ಯು. 10 hours ಮಾಡಿದ್ವಿ ಸರ್, ಊಟ ತಿಂಡಿ ಇಲ್ದರೆ 10 hours ಮಾಡಿದ್ದೀವಿ. ಅವರೇ ಹೇಳಿದ್ದು ನಮ್ಮನ್ನ ಮೋಟಿವೇಟ್ ಮಾಡೋಕ್ಕೆ. ನಾವು ಇಳಿರಿ ಅನ್ಲಿಲ್ಲ, ನಾವು ಬಿಡಿ ಸರ್ ಹೋಗ್ಲಿ, ನಾವು ಮಾಡಲೇಬೇಕು, ನಮ್ಗೆ ಆಪ್ಷನ್ ಇಲ್ಲ, ನೀವು ಹೋಗಿ ಅಂದ್ರೂ ಹೋಗಿಲ್ಲ ಅವರು. ಇವತ್ತಿನ ದಿನ ಈ ತರ ಒಂದು ಮಾತು ಬರುತ್ತೆ ಅಂತ ಅವರು ನೀರಲ್ಲೇ ಇದ್ರು. ಹೌದು 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 ಸರ್. ಇಲ್ಲ ನೀರಲ್ಲಿ ಆಕ್ಚುಲಿ ಶೂಟ್ ತುಂಬಾ ಕಮ್ಮಿ, ಚಿಕ್ಕ ಚಿಕ್ಕ ಶಾರ್ಟ್ಸ್ ಇರುತ್ತೆ. ಅಂದ್ರೆ ಒಂದು ಹಾಫ್ ಅನ್ ಅವರ್ ಇರುತ್ತೆ ಅಥವಾ ಚಿಕ್ಕ ಚಿಕ್ಕ ಶಾರ್ಟ್ಸ್ ಇರುತ್ತೆ. ಈ ಶಾರ್ಟ್ಸ್ ಫುಲ್ ಡೇನೆ ತಗೋದು. ಸಮಟೈಮ್ಸ್ ನಂದು ಪೃಥ್ವಿ ಕಾಂಬಿನೇಷನ್ ಮಾಡ್ಬೇಕಿತ್ತು, ಇಲ್ಲ ಸೋಲೋ ಮಾಡ್ಬೇಕಿತ್ತು, ಕಾಸ್ಟ್ಯೂಮ್ ಚೇಂಜಸ್ ಇತ್ತು. ಆಮೇಲೆ ಶಾರ್ಟ್ ಆದ್ಮೇಲೆ ಮತ್ತೆ ಫುಲ್ ಆ ಬಟ್ಟೆ ಎತ್ಕೊಳಕ್ ಒಂದು 5 ಜನ ಇದ್ರು, ಬಿಕಾಸ್ ವೆಟ್ ಆದಾಗ ತುಂಬಾ ಹೆವಿ ಆಗುತ್ತೆ. ಸ್ವಲ್ಪ ಕಷ್ಟ ಆಯ್ತು. ಆಲ್ಮೋಸ್ಟ್ 10 hours ಮಾಡಿದ್ವಿ ಶೂಟಿಂಗಿಂದ. ಶೂಟಿಂಗಿಂದ ಬಂದ ಆಕ್ಚುಲಿ ನಮ್ಮ ತಂದೆ ತಾಯಿ ಇದ್ರು, ಕೃಷ್ಣ ಎಲ್ಲರೂ ಇದ್ರು ಮನೇಲಿ, ಏನಾಗೋಯ್ತು ಯಾಕೆ ಹಿಂಗೆ ಬಂದಿದ್ಯಾ ಅಂದ್ರು. ನಿಜವಾಗ್ಲೂ ನೀರಲ್ಲಿ 10 hours ಇದ್ರೆ ಒಂಥರ ಫೇಸ್ ಎಲ್ಲ ಒಂಥರ ಆಗೋಗಿರುತ್ತೆ, ಕಣ್ಣೆಲ್ಲ ರೆಡ್ ಆಗೋಗಿತ್ತು ನಂದು. ನಾನು ಆಕ್ಚುಲಿ 3 days ರೆಸ್ಟ್ ತೊಗೊಂಡಿದ್ದೀನಿ. ಏನಾಯ್ತು, ಚೆನ್ನಾಗೋದಿಲ್ಲ ಬೆಳಗ್ಗೆ ಅಂತ ಕೇಳಿದ್ರು ಎಲ್ಲರೂ. ಏನೋ ನನ್ನ ಕರ್ಮ ಅನ್ಕೊಂಡು ಕೃಷ್ಣನ. ಅಂದ್ರೆ ಜ್ಯೂಸ್ ಕುಡಿಯೋದು, ನೀರ್ ಕುಡಿಯೋದು, ಒಂಚೂರು ಏನಾದ್ರೂ ತಿನ್ನೋದು ಆತರ. ಬಿಕಾಸ್ ನೀರೊಳಗಡೆ ಒಂಥರ ಮೇಲ್ ಬಂದಂಗಾಗುತ್ತೆ. ಸೊ ತಿನ್ನಕ್ ಆಗಲ್ಲ, ಕುಡಿಯಕ್ ಆಗಲ್ಲ. ಸೊ ನಾವು ಮುಗಿತಾ ಮುಗಿತಾ ಅಂತ ಕೇಳೋದು. ಅವ್ರಿಗೇನ್ ಬಿಡೋ ಪ್ಲಾನ್ ಎಲ್ಲೇನು ಇರ್ಲಿಲ್ಲ, ಮುಗ್ಸೆ ಒಂದ್ಸಲಿ ಕರ್ಸಿದ್ಮೇಲೆ. ಆದ್ರೂ ಮೋಸ ಮಾಡಿದ್ರಿ ಸರ್, ಬಿಡಪ್ಪ ಎಷ್ಟು ಹೇಳೆ, ನಿಮ್ ಪ್ಲಾನಿಂಗ್ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಇಬ್ರಿಗೂ. ಹೌದು, ಇಲ್ಲಿ ಯಾಕೆ ನೀರಲ್ಲಿ ಒದ್ದಾಡೋದು ಒಂದಿನ ಅಂತ. ಇಲ್ಲ ಸರ್, ಪಾಪ ಸಿನಿಮಾಗೆ ಇಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾರೆ, ಅದೆಲ್ಲ ಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿನಿಮಾ ಮಾಡಿದ್ದಾರೆ ಅದೊಂದು ನಾನು ಹೇಳಲೇಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಅವರು ಯಾವ ಇವೆಂಟ್ಗೂ ಈಗ ಹೋಗ್ತಿಲ್ಲ, ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಡಯಟಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದ್ದಾರೆ, ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್, ನೀವು ಈ ನಿಮ್ಮ ಶೆಡ್ಯೂಲಿಂದ ಟೈಮ್ ತಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಆಬ್ವಿಯಸ್ಲಿ ನೀವು ಬರಲೇಬೇಕು ಮಿಲನ ಮ್ಯಾಮ್ಗೋಸ್ಕರ, ಬಟ್ ಸ್ಟಿಲ್ ನೀವು ಟೈಮ್ ತಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ. ಆ್ಯಂಡ್ ಎಲ್ಲ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಆ್ಯಂಡ್ ನಾನು ಲೇಟಾಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ.
ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಕದ್ದು ಕದ್ದು ಕೊಡು ಫೆಬ್ರವರಿ 23ಕ್ಕೆ ನಮ್ಮ ಸಿನಿಮಾ ರಿಲೀಸು. 23 ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದಿರ, ನನ್ ಶಾಕ್ ಆಯ್ತು ಆಕ್ಚುಲಿ. ಇದು ದೊಡ್ಡ ಇನ್ಫಾರ್ಮೇಶನ್. ನೀವು ಎಲ್ಲ ನೀವು ತುಂಬಾ ನಿಮ್ಮೊಳಗೆ ತುಂಬಾ ಸೀಕ್ರೆಟ್ ಗಳನ್ನ ಇಟ್ಕೊಂಡು ಇದ್ದೀರಾ. ಇನ್ನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ. ಇದು ರಿಯಲ್ ಲವ್ ಸ್ಟೋರಿನ ನಿಮ್ದು? ಇಲ್ಲ ಪ್ರಾಯಶ ಇರ್ಬೋದು, ಇರ್ಬೋದು, ಪ್ರೊಡ್ಯೂಸರ್ದು ಇರ್ಬೋದು ಅಥವಾ ಡೈರೆಕ್ಟರ್ದು ಇರ್ಬೋದು. ನಿಜವಾಗ್ಲೂ ಇಬ್ರ ಬಗ್ಗೆ ಹೇಳ್ತೀನಿ ನಾನು. ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವ್ರು ಯಾವಾಗ್ಲೂ ಇವ್ರನ್ನ ಕರೀತಾರೆ ನಿರ್ಮಾಪಕರು. ನವೀನ್ ಸರ್ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತ ಸದಭಿರುಚಿಯ ಚಿತ್ರವನ್ನೇ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್. ಇನ್ನಷ್ಟು ಸಿನಿಮಾಗಳನ್ನ ಅವರು ಮಾಡಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನವೀನ್ ದ್ವಾರಕನಾಥ್ ಅವರು ಐಟಿ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಒಂದೊಂಥರ ಟೈಪೇ ತುಂಬಾ ಬೇರೆ ಇತ್ತು. ನನ್ನ ಫಸ್ಟ್ ಶೆಡ್ಯೂಲ್ ನನ್ಗೆ ಈಗಲೂ ನೆನಪಿದೆ. ಅವರು 15 ನಿಮಿಷ ಈ ಸೀನು, 5 ನಿಮಿಷ ಬ್ರೇಕು, 15 ನಿಮಿಷ ಆದ್ಮೇಲೆ ಈ ಶಾರ್ಟು ಅಂತರ ಆತರ ಪೂರ್ತಿ ದಿನದ ಒಂದು ಶೆಡ್ಯೂಲ್ ಹಾಕಿದ್ರು. ಅದು ನನಗೆ ತೀರಾ ಒಂಥರ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು. ಪೂರ್ತಿ ಸಿನಿಮಾನು ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಕುಲ್ ಸರ್ ಅವರ ವಾಯ್ಸ್, ನಾನು ನನಗೆ ನಿನ್ನೆ ಕಳಿಸಿದ್ರು ಸಾಂಗ್. ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ದಾ ಇದೆ ಡ್ರೈವಿಂಗ್ ಅಲ್ಲಿ. ಅಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲಿ ಇವ್ರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ. ಇನ್ನಷ್ಟು ತುಂಬಾ ತುಂಬಾ ಸಿನಿಮಾಗಳು ಇವ್ರು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅಂಡ್ ಹರೀಶ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್. ಕದ್ದು ಕದ್ದು ಕೊಡು ಎಲ್ಲಾರ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋದು 100% 11ನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ಮಾತಾಡಿ ಮಾತಾಡ್ತೀವಿ. ಅಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ. ಹೌದು, 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು 3 ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಅವ್ರು ಮುಂದೆ ಹೋದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದ್ರೆ ನೆಗೆಟಿವ್ ಪಾಯಿಂಟ್ ಜಾಸ್ತಿ ಇದೆ. ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವ್ರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನ್ ಅನ್ನ ಆಸ್ ಅನ್ ಆಕ್ಟರ್ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ 3 ತಂಡದ್ದು ಎಷ್ಟ್ರ ಮಟ್ಟಿಗೆ ನನಗೆ ಆಗುತ್ತೆ. ಆಕ್ಚುಲಿ ನಿದ್ದೆನೇ ಇಲ್ಲ ಒಂದು ಪ್ರಾಯಶಃ ಒಂದೂವರೆ ವಾರದಿಂದ ನಿದ್ದೆನೇ ಇಲ್ಲ. ಎಷ್ಟ್ರ ಮಟ್ಟಿಗೆ ಆಗತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ. 3 ಬೇರೆ ಬೇರೆ ರೀತಿಯ ಚಿತ್ರಗಳು ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್. ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ, ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳುವಂತಹ ಚಿತ್ರ. ಮತ್ಸ್ಯಗಂಧ ಒಂದು ಟೈಪ್ ಆಫ್ ಮಾತ್ ಸಿನಿಮಾ, ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಹಾಗಾಗಿ 3 ಬೇರೆ ಬೇರೆ ರೀತಿಯ ಸಿನಿಮಾಗಳು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು. ನೀರಿನ ಎಕ್ಸ್ಪೀರಿಯನ್ಸಾ? ಅಲ್ಲ, ನೀರಂದ್ರೆ ನಾನು ಚಿಕ್ಕವನಿರುವಾಗ್ಲಿಂದಾನೆ ಯಾವಾಗ್ಲೂ ಕೆರೆಯಲ್ಲೋ ನದಿಲೋ ಕಡಲಲ್ಲೇ ಇದ್ದವ್ ನಾನು. ಕಾಪುವಲ್ಲಿ ಬೆಳೆದಿರೋದ್ರಿಂದ ಅವಾಗ ಮೊಬೈಲ್ ಇರ್ಲಿಲ್ಲ, ಅವಾಗ ಏನಿದ್ರು ಮೀನ್ ಹಿಡಿಯೋದು, ಈಜಕ್ಕೆ ಹೋಗೋದು ಅಷ್ಟೇ, ಕ್ರಿಕೆಟ್ ಆಡೋದು. ಸೊ ಹಾಗಾಗಿ ನೀರ್ದೇನು ತೀರಾ ನನಗೆ ಕಷ್ಟ ಆಗ್ಲಿಲ್ಲ. ಬಟ್ 2 ಡಿಫ್ರೆನ್ಸ್ ಇದೆ. ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಆಗಿರೋದ್ರಿಂದ ಇವ್ರದ್ದು ತುಂಬಾ ಕ್ಲಾಸ್ ಅಂಡ್ ಸ್ಟೈಲಿಶ್ ಆಗಿರುತ್ತೆ. ನಮ್ಗೆ ಸ್ವಲ್ಪ ಕೈಕಾಲೆಲ್ಲ ಹಿಂಗಿಂಗ್ ಇರ್ತಾ ಇತ್ತು. ಆವಾಗ ಇಮ್ರಾನ್ ಸರ್ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇದ್ರು. ಅದು ಬಿಟ್ರೆ ಬೇರೆ ಏನು ಅಷ್ಟೇ ಕಷ್ಟ ಆಗ್ಲಿಲ್ಲ. ನಮಗೆ ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ. ಅಂದ್ರೆ ಅದು ನಾವು ಆಡ್ತಾ ಇದ್ವಿ ಚಿಕ್ಕವರಿರುವಾಗ, ಯಾರು ಜಾಸ್ತಿ ನೀರಲ್ಲಿ ಮುಳುಗಿ ಇರೋದು ಅಂತ. ಅದರಲ್ಲಿ ಆಲ್ಮೋಸ್ಟ್ ನಾನು ಫಸ್ಟ್ ಸೆಕೆಂಡ್ ಬರ್ತಾ ಇದ್ದೆ ಯಾವಾಗ್ಲೂ. ಹಂಗಾಗಿ ಮುಳುಗಿ ಅಭ್ಯಾಸ ಇದೆ ನಾನು. ಥ್ಯಾಂಕ್ ಯು.